ಹರೇ ಶ್ರೀನಿವಾಸ ಹರಿಕಥಾಮೃತ ಸಾರದ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಹರಿಕಥಾಮೃತ ಸಾರದ ಬೃಹತ್ ತಾರತಮ್ಯ ಸಂಧಿ 21ನೇ ಸಂಧಿಯಲ್ಲಿ ನಮ್ಮ ಪ್ರಶ್ನೆಗೆ ನಿಮ್ಮ ಉತ್ತರ ಕಾರ್ಯಕ್ರಮಕ್ಕೆ ತಾವು ಬಂದಿದ್ದೀರಿ ನಮಗೆ ಸ್ವಾಗತವನ್ನು ಬಯಸ್ತಾ ತಮ್ಮ ಹೆಸರು ಹೇಳಿಮ್ಮ ಪ್ರಭಾ ಜಯಂತ ಜೋರಾಗಿ ಹೇಳಬೇಕು ಪ್ರಭಾ ಜಯಂತ ಪ್ರಭಾ ಜಯಂತ ನಮಗೆ ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡಣ ಮಾಡ್ಬಿಡಣ ಈಗ ಹತ್ತೊಂಬತ್ತು ಮೊದಲನೇ ಪ್ರಶ್ನೆ ತಮಗೆ ಹತ್ತೊಂಬತ್ತನೆಯ ಕಕ್ಷದ ವ್ಯಾಪ್ತದರ್ಶಿ ರಾಜರಲ್ಲಿ ಅಂದರೆ ಚಕ್ರವರ್ತಿಗಳಲ್ಲಿ ನಿತ್ಯವೂ ಯಾರ ಆವೇಶವಿರುತ್ತದೆ ವಿಷ್ಣು ಮತ್ತು ಶ್ರೀಕಾಂತಿಗಳು ವಿಷ್ಣು ಮತ್ತು ಪ್ರಾಣದೇವರ ಇನ್ನು ಸ್ವಲ್ಪ ಜೋರಾಗಿ ಹೇಳಿ ವಿಷ್ಣು ಮತ್ತು ಪ್ರಾಣದೇವರ ಆವೇಶ ಪ್ರಾಣದೇವರ ವಿಷ್ಣುದು ಮತ್ತು ಪ್ರಾಣದೇವರ ಆವೇಶ ಇರುತ್ತೆ ಸರಿಯಾದ ಉತ್ತರ ಜೋರಾಗಿ ಬರಲಿ ತಮ್ಮದು ಇದು ಏನೋ ವಾಯ್ಸ್ ಅಂದರೆ ನೀಟಾಗಿ ಕೇಳಿಸುತ್ತೆ ಏ ಮುಂದಿನ ಪ್ರಶ್ನೆ ಬರ್ತಾ ಇದ್ದೀನಿ ತಮಗೆ ಎರಡನೇ ಪ್ರಶ್ನೆ ತಮಗೆ ತ್ವಷ್ಟ್ರನಾಮಕ ಸೂರ್ಯನು ಏನಾಗಿ ಅವತರಿಸಿದನು ಇನ್ನು ಸ್ವಲ್ಪ ಆರಾಮಾಗಿ ಹೇಳಿ ಜೋರಾಗಿ ಸರಿಯಾಗಿದೆಯಮ್ಮ ಆದರೆ ಸ್ಪಷ್ಟವಾಗಿಲ್ಲ ಪಾಂಡ್ಯ ದೇಶಾಧಿಪತಿಯಾದ ವೀರಸೇನ ರಾಜನಾಗಿ ಅವತರಿಸಿದನು ನೀವು ಹೇಳಿದ್ದು ಸರಿಯಾಗಿದೆ ಸರಿಯಾದ ಉತ್ತರ ಈಗ ತಾವು ಏನು ಮಾಡ್ಕೊಂಡಿದ್ದೀರಾ ಮತ್ತು ಏನು ತಮ್ಮ ಒಂದು ಹವ್ಯಾಸ ಎಲ್ಲಿ ಕ್ಯಾನರಾ ಬ್ಯಾಂಕಲ್ಲಿ ಓಕೆ ಇದಕ್ಕೆ ಬಂದಿದ್ದೀರಾ ಅಂದರೆ ನಿಮಗೆ ಈ ಇದು ಲೌಕಿಕ ಈ ಜಾಬ್ ಸಾಕು ಅನಿಸ್ತು ವಿ ಆರ್ ತಗೊಂಡ್ರಿ ಹಾಂ ತಗೊಂಡ್ಬಿಟ್ಟು ಈಗ ಏನು ಮಾಡಿದ್ರೆ ನೀವು ಈ ಒಂದು ಕಾರ್ಯಕ್ರಮ ಇದು ಇದರಲ್ಲಿ ಹಾಡು ಭಜನೆ ಮತ್ತು ಅಧ್ಯಾತ್ಮ ಚಿಂತನೆ ಇದರಲ್ಲೇ ತಾವು ಕಾಲಹರಣವನ್ನು ಸತ್ಕಾಲಕ್ಷೇಪ ಅನ್ನು ಮಾಡ್ತಾ ಇದ್ದೆ ಓಕೆ ಮತ್ತೆ ಮತ್ತೆ ಏನಾದರೂ ಇದೇನ ತಮ್ಮದು ಬೇರೆ ಮನೇಜ್ ಮಾಮೂಲಿ ಮರೆಯದು ಮಾಮಿ ಓಕೆ ಓಕೆ ಇನ್ನು ಮುಂದಿನ ಪ್ರಶ್ನೆ ಬರೋಣ ತಮಗೆ ಘಟೋತ್ಕಜನಲ್ಲಿ ಯಾರ ಆವೇಶವಿದೆ ಯಾರದು ಹರನ ಆವೇಶ ರುದ್ರದೇವರ ಆವೇಶ ಸರಿಯಾದ ಉತ್ತರ ಘಟೋತ್ಕಜನಲ್ಲಿ ಯಾರ ಆವೇಶವಿದೆ ಅಂತ ಕೇಳಿದ್ದಕ್ಕೆ ಅವರು ಹರನ ಆವೇಶ ಇದೆ ಅಂತ ಹೇಳಿದರು ಸರಿಯಾದ ಉತ್ತರ ಇನ್ನು ಕೊನೆಯ ಪ್ರಶ್ನೆಗೆ ಬರ್ತಾ ಇದ್ದೀನಿ ಓಕೆ ಉದಕ ರೂಪರಾದ ಅಂದರೆ ಉದಕ ರೂಪರಾದ ಲಕ್ಷ್ಮೀದೇವಿಯವರನ್ನು ಏನೆಂದು ಕರೆಯಲಾಗಿದೆ ಶ್ರೀರೂಪ ನಾನು ಕೇಳೋ ಪುರುಷತ್ತಿಂದ ಹೇಳ್ತಾ ಇದ್ದೀರಿ ಓಕೆ ಇದ್ದಾರೆ ಅಂತ ಗೊತ್ತಿತ್ತು ನಿಮಗೆ ಅದರಿಂದ ತಾವು ಅಧ್ಯಯನವನ್ನು ಮಾಡ್ತಾ ಇರ್ತೀರಿ ಅದರಲ್ಲಿ ತೊಡಗಿರ್ತೀರಿ ಓಕೆ ಓಕೆ ಅದನ್ನು ನೋಡ್ತಾ ಇರ್ತೀರಿ ಅಲ್ವಾ ಬಿಡದೆ ನೋಡ್ತಾ ಇರ್ತೀರಿ ಅದರಿಂದ ಏನಾಗುತ್ತೆ ಅಂದರೆ ಹರಿಕಥಾಮೃತ ಸಾರ ಅಧ್ಯಯನ ಮಾಡೋರಿಗೆ ಹೆಚ್ಚಿನ ಕನ್ಫರ್ಮೇಶನ್ ಆಗುತ್ತೆ ಯಾರಿಗೆ ನೋಡಿಲ್ಲ ಗೊತ್ತಿಲ್ಲ ಅವ್ರಿಗೆ ಸ್ವಲ್ಪ ಸ್ವಲ್ಪವಾಗಿ ಗೊತ್ತಾಗುತ್ತೆ ಮಾಡಬೇಕು ಅಂತಲೂ ಆಸಕ್ತಿ ಬರುತ್ತೆ ಆ ರೀತಿ ಒಂದು ಜನಗಳ ಒಂದು ಹೇಳಿಕೆಯೂ ಇದೆ ತಮ್ಮ ಏನೇ ಹೇಳಿಕೆ ಇದ್ದರೂ ಕೂಡ ದಯವಿಟ್ಟು ಯೂಟ್ಯೂಬ್ನಲ್ಲೇ ಹಾಕಿ ಅದು ಎಲ್ರಿಗೂ ಸೇರುತ್ತೆ ಎಲ್ರಿಗೂ ಗೊತ್ತಾಗುತ್ತೆ ಓಕೆ ಹರೇ ಶ್ರೀನಿವಾಸ ತಾವು ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ಅವಕಾಶ ಕೊಟ್ಟಿದ್ದೀನಿ ತುಂಬ ಧನ್ಯವಾದಗಳು ಈ ಥರ ಅವಕಾಶ ಕೊಟ್ಟು ಖಂಡಿತ